ಇವತ್ತು ಎಪ್ಪತ್ತೈದು ವರ್ಷ ಕಳೆದಿದೆ ಮುಂದೆ ವರ್ಷ ಎಪ್ಪತ್ತಾರು ವರ್ಷ ಆಗ್ತದೆ ಈಗ ಹೋಗಿದ್ದೆಲ್ಲ ಇತಿಹಾಸ ಮುಂದಕ್ಕೆ ಬರೋದು ಭವಿಷ್ಯ ಆದ್ರೆ ಎಪ್ಪತ್ತೈದು ವರ್ಷ ನಿಮ್ಮ ಕೈಲಿದೆ ಈ ಎಪ್ಪತ್ತೈದನೇ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಮೇಲೆ ಆರಿಸಬೇಕು ಅದು ನಿಮ್ಮ ಸಂಕಲ್ಪ ಹದಿನೈದನೇ ತಾರೀಕು ಸೋನಿಯಾ ಗಾಂಧಿಯವರು ಸೋನಿಯಾ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ಈ ರಾಷ್ಟ್ರ ಧ್ವಜ ಈ ರಾಷ್ಟ್ರ ಧ್ವಜವನ್ನ ಹಿಡಿದು ಹೆಜ್ಜೆ ಆಗ್ತಾ ಇದ್ದೇವೆ ಇಲ್ಲಿ ಯಾವ ರೀತಿ ಲಕ್ಷಾಂತರ ಜನ ಬಂದಿದ್ದೀರಿ ಅದೇ ಜನ ಬಂದು ಬೆಂಗಳೂರಿನ ಸಂಗೋಳಿ ರಾಯನ ಸರ್ಕಲ್ ಇಂದ ಹಿಡಿದು ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಹೋಗಿ ಹೆಜ್ಜೆ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಎಲ್ಲ ವರ್ಗದವ್ರನ್ನೂ ಸಂಘಟನೆ ಮಾಡಬೇಕು ಸಿದ್ದರಾಮಯ್ಯನ ಯಾವಾಗ ನೀವು ಹಿಂದುಳ ವರ್ಗ ನಾಯಕ ಅಂತ ಬಿಂಬಿಸ್ಬೇಡಿ ಸರ್ವ ಜನಾಂಗಕ್ಕೂ ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನ ನೀವು ಮರೆಯಕ್ಕೆ ಹೋಗಬೇಡಿ ಇದು ನಮ್ಮ ದೇಹ ಇವತ್ತು ಈ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಬೆಳಕು ಬರ್ತಾ ಇದೆ ಅಧಿಕಾರದ ಲಕ್ಷ್ಮಿ ನಿಮ್ಮ ಮನೆ ಬಾಗಲು ಬರ್ತಾ ಇದೆ ಹಳ್ಳಿಗಳಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಒಟ್ಟುಗಾಗಿ ಇಟ್ಕೊಂಡು ಇತಿಹಾಸ ಸೃಷ್ಟಿ ಮಾಡಬೇಕು ಈ ಕೆಟ್ಟ ಸರ್ಕಾರ ಯುವಕರಿಗಾಗಿರೋಂಥ ಅನ್ಯಾಯ ರೈತರಿಗಾಗಿರುವಂತ ಅನ್ಯಾಯ ಈ ಬಡವರಿಗಾಗಿರೋಂಥ ಅನ್ಯಾಯ ಎಲ್ಲ ವರ್ಗದವರಿಗೆ ಅನ್ಯಾಯ ಆಗಿದ್ದನ್ನ ಕೊನೆ ಕಾಣ್ಬೇಕಾದ್ರೆ ಈ ಬಿ ಜೆ ಪಿ ಸರ್ಕಾರನ ಕಿತ್ತ ಹಾಕ್ಬೇಕು ಕಿತ್ತಾಗ್ದಾಗ ಮಾತ್ರ ಈ ರಾಜ್ಯಕ್ಕೆ ನೆಮ್ಮದಿ ಅದಕ್ಕೆ ನೀವೆಲ್ಲ ಕೂಡ ಕಂಕಣಬೇಕು ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೆ ಉತ್ತಮವಾದಂಥ ಆರೋಗ್ಯ ಶಕ್ತಿ ನಿಮ್ಮನ್ನು ಸೇವೆ ಮಾಡುವಂಥ ಶಕ್ತಿ ಈ ರಾಜ್ಯಕ್ಕೆ ಬಲಿಷ್ಠವಾದಂಥ ಸೇವೆ ಮಾಡೋಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾವೆಲ್ಲ ಅವರ ಮುಂದಾಳುತ್ತದಲ್ಲಿ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋಣ ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಒಗ್ಗಟ್ಟಿನಿಂದ ದುಡಿಯೋಣ ಕಾಂಗ್ರೆಸ್ ತರೋಣ ಸೋನಿಯಾ ಗಾಂಧಿ ಅವ್ರನ್ನ ಕೈ ಬಲಪಡಿಸೋಣ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಮತ್ತೆ ಶುಭ ಹಾರೈಸಿ ಸಿದ್ದರಾಮಯ್ಯನವ್ರಿಗೆ ಇನ್ನು ಹೆಚ್ಚಿಗೆ ಶಕ್ತಿ ನೀವು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ